ಕೊಪ್ಪಳದ ತಹಶೀಲ್ದಾರ್ ಕಚೇರಿಗೆ ಬರಬೇಕು ಅಂತಂದ್ರೆ ಎಂಥವ್ರಿಗೂ ಗುಂಡಿಗೆ ಗಟ್ಟಿಯಾಗಿರಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರು ಗ್ಯಾರಂಟಿ ಚಟ್ಟ ಹತ್ತೋದೆ. ಯಾಕಂದ್ರೆ ಕಚೇರಿ ಆವರಣದಲ್ಲಿ ಬೀಡಾಡಿ ದನಗಳ ಕಾಟದಿಂದಾಗಿ ಸಾರ್ವಜನಿಕರು ಹೈರಾಣಾಗಿದ್ದಾರೆ, ನಿತ್ಯ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ನಿದರ್ಶನ ಅನ್ನುವಂತೆ ಕಚೇರಿ ಆವರಣದಲ್ಲಿ ಗೂಳಿಯೊಂದು ಇಬ್ಬರು ವೃದ್ಧರನ್ನ ನೆಲಕ್ಕೆ ಬಿಡಿಸಿದೆ. ಇನ್ನೊಂದು ಕಡೆ ಬೈಕ್ನಲ್ಲಿದ್ದ ಕಚೇರಿ ಕಡತಗಳನ್ನೇ ತಿನ್ನಲು ಮುಂದಾಗ್ತಾ ಇವೆ. ಹೀಗಾಗಿ ಬೀಡಾಡಿ ದನಗಳ ಉಪಟಳಕ್ಕೆ ಬ್ರೇಕ್ ಹಾಕಿ ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇದು ಕೊಪ್ಪಳದ ತಹಶೀಲ್ದಾರ್ ಕಚೇರಿಯ ಆವರಣದ ಚಿತ್ರಣ. ಅಲ್ಲಿ ಬೀಡಾಡಿ ದನಗಳು ಬಹಳಷ್ಟಿವೆ. ಇದರ ಉಪಟಳದಿಂದಾಗಿ ಬೇಸತ್ತು ಹೋಗಿದ್ದಾರೆ ಸಾರ್ವಜನಿಕರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಒಂದು ಕಡೆ ವೃದ್ಧರನ್ನ ಕೆಳಕ್ಕುರುಳಿಸಿದೆ, ಇನ್ನೊಂದು ಕಡೆ ಬೀಡಾಡಿ ದನಗಳು ಅಲ್ಲಿದ್ದಂತಹ ದಾಖಲೆ ಪತ್ರಗಳನ್ನ, ಬೈಕ್ ಮೇಲೆ ಯಾರೋ ದಾಖಲೆ ಪತ್ರಗಳನ್ನ ಇಟ್ಕೊಂಡಿದ್ರು, ಅದನ್ನ ತಿಂದು ಹಾಕಿದೆ. ಹೀಗೆ ನಿತ್ಯವೂ ಕೂಡ ಸಮಸ್ಯೆ ಆಗ್ತಾ ಇದೆ. ತಹಶೀಲ್ದಾರ್ ಕಚೇರಿಗೆ ಬರುವಂತಹ ಜನರಿಗೆ ಎಲ್ಲರೂ ಗಾಬರಿಯಾಗಿದ್ದಾರೆ, ಭಯದಿಂದಲೇ ತಹಶೀಲ್ದಾರ್ ಕಚೇರಿಯತ್ತ ಬರುವಂತಾಗಿದೆ. ಎಸ್ ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೊಡ್ಡೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಎಷ್ಟು ದಿನಗಳಿಂದ ಈ ಸಮಸ್ಯೆ, ಜೊತೆಗೆ ಇದಕ್ಕೇನು ಪರಿಹಾರ ಇಲ್ವಾ ಅಂತ? ಖಂಡಿತವಾಗಿ ಪ್ರತಿಮಾ, ಏನಂತ ಹೇಳಿದ್ರೆ ಕೊಪ್ಪಳ ನಗರದ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಇದೀಗ ಅಂದ್ರೆ ಏನು ಬೀದಿ ದನಗಳ ಹಾವಳಿ ವಿಪರೀತವಾಗಿದೆ ಅಂತ ಹೇಳ್ಬೋದು. ಇದರ ಒಂದು ಮುಂದುವರಿದ ಭಾಗವಾಗಿ ಏನು ನರೇಗಲ್ ಗ್ರಾಮದ ಇಬ್ಬರಿಗೆ ಇದೀಗ ಈ ಒಂದು ಬೀದಿ ನಾಯಿಗಳು ಬೀದಿ ದನಗಳು ಇದೀಗ ಅವರನ್ನ ಅಟ್ಟಾಡಿಸಿ ಜೊತೆಗೆ ಅವರಿಗೆ ಗಾಯನಗೊಳಿಸಿದಂತೂ ಇದೀಗ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದು. ಇದಕ್ಕೆ ಪ್ರಮುಖವಾದ ಒಂದು ಕಾರಣ ಅಂತ ಹೇಳಿದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ, ಈ ಒಂದು ಬೀದಿ ದನಗಳ ವಿಪರೀತ ಹಾವಳಿ ಆಗ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಜನರು ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಅಂದ್ರೆ ತಹಸೀಲ್ ಕಚೇರಿ ಜೊತೆಗೆ ನಗರಸಭೆ ಕಚೇರಿಯವರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಬೀದಿ ದನಗಳನ್ನ ಹಿಡಿಲಿಕ್ಕೆ ಹಿಡಿಯುವಂತ ಒಂದು ಕೆಲಸವನ್ನ ಅವರು ಮಾಡಿಲ್ಲ. ಕೇವಲ ಅಂದ್ರೆ ನೆಪ ಮಾತ್ರಕ್ಕೆ ಅವುಗಳಿಗೆ ನಂಬರ್ ಅನ್ನ ಹಾಕುವ ಮೂಲಕ ಅವುಗಳನ್ನ ಪುನಃ ಮತ್ತೆ ಅವರು ರಸ್ತೆಗೆ ಬಿಡ್ತಾರೆ. ಹೀಗಾಗಿ ಅವರು ಏನೋ ವಿವಿಧ ಸರ್ಕಾರಿ ಕಚೇರಿ, ಕೃಷಿ ಇಲಾಖೆ ಆಗಿರ್ಬೋದು, ಜೊತೆಗೆ ತಹಸೀಲ್ ಕಚೇರಿಯ ಏನು ಆವರಣದಲ್ಲಿ ಅವು ಬೀಡನ್ನ ಬಿಡ್ತಾವೆ, ಜೊತೆಗೆ ಅಲ್ಲಿ ಬಂದಂತ ಜನರ ಮೇಲೆ ಅವು ದಾಳಿಯನ್ನ ಮಾಡಿ ಅವರನ್ನ ಗಾಯಗೊಳಿಸ್ತವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನಗರದ ವಿವಿಧ ಕಚೇರಿಗಳ ಮೇಲೆ ಏನು ದಾಳಿಗಳನ್ನ ನಡೆಸಿ ಅಲ್ಲಿ ಜನರಿಗೆ ಗಾಯಗೊಳಿಸಿದ್ದಾರೆ. ಆದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವನ ಹಿಡಿಯುವಂತ ಕೆಲಸವನ್ನ ಮಾಡಿಲ್ಲ. ಇದೀಗ ಮತ್ತೆ ಪುನಃ ಇಬ್ಬರು ರೈತರಿಗೆ ಏನು ತಹಸೀಲ್ ಕಚೇರಿಗೆ ಬಂದಂತಹ ನರೇಗಲ್ ಗ್ರಾಮದ ಇಬ್ಬರು ರೈತರಿಗೆ ಇದೀಗ ಅವು ಬೀದಿ ದನಗಳು ಇದೀಗ ಗಾಯಗೊಳಿಸುತ್ತಿದ್ದು, ಇದು ಪುನಃ ಇದೀಗ ನಗರಸಭೆ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಆ ದನಗಳನ್ನ ಒಂದು ಅಂದ್ರೆ ಬೇರೊಂದು ಸ್ಥಳಗಳಿಗೆ ಹೋಗಿ ಬಿಡುವಂತ ಒಂದೊಂದು ಕೆಲಸವನ್ನು ಮಾಡಬೇಕಾಗಿದೆ. ಹಾಗೊಂದು ವೇಳೆ ಅವರು ಬಿಡದೇ ಇದ್ರೆ ಪುನಃ ಇದೇ ಇಂತಹ ಘಟನೆಗಳು ಮರು ಕೆಲಸದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ದೊಡ್ಡ ಮಾಹಿತಿಗೆ. ನಾವು ಕೆಲಸ ಮಾಡಕ್ ಅದಕ್ಕೆ ಬಂದಿರೋ ಆದ್ರೆ ಹೋಗಿ